ಚಿಲ್ಡ್ರನ್ ಇವತ್ತಿನ ತರಗತಿಯಲ್ಲಿ ಪುನರಾವರ್ತನೆಯನ್ನ ಮಾಡ್ತಾ ಇದ್ದೀನಿ ಪುನರಾವರ್ತನೆಯಲ್ಲಿ ಮೊದಲಿಗೆ ನಾನು ಪಾಠ ಮೂರು ವೀರ ಮಾತೆ ಜೀಜಾಬಾಯಿ ಪಾಠ ನಾಲ್ಕು ಮಳೆ ಸೊ ಪದ್ಯ ಈ ಪಾಠ ಒಂದು ಮತ್ತು ಪದ್ಯವನ್ನು ಇವೆರಡೂ ಕೂಡ ನಾನು ನಿಮಗೆ ರಿವಿಷನ್ಗೆ ತೊಗೊಂಡಿದ್ದೀನಿ ಈಗಾಗಲೇ ನಿಮಗೆ ಇವೆರಡರ ಒಂದು ಟೆಸ್ಟ್ಗೆ ಪೋಷನ್ಸು ಕೂಡ ಬಂದಿದೆ ಅಲ್ವ ಮಕ್ಕಳ ಸೊ ಇವೆರಡೂ ಕೂಡ ನಿಮಗೆ ಟೆಸ್ಟ್ ಪೋ ಇರುತ್ತೆ ಟೆಸ್ಟಿಗೆ ಇರುತ್ತೆ ಸೊ ಮೊದಲಿಗೆ ನಾವು ವೀರಮಾತೆ ಜೀಜಾಬಾಯಿ ಪುನರಾವರ್ತನೆಯನ್ನು ನೋಡ್ತಾ ಹೋಗೋಣ ಪಾಠ ಮೂರು ವೀರಮಾತೆ ಜೀಜಾಬಾಯಿ ಕೀಲಿ ಪದಗಳು ವೀರಬಾಲಕ ಮೊಘಲರ ಛತ್ರಪತಿ ಶಿವಾಜಿ ವಿದ್ಯಾಭ್ಯಾಸ ಗುರುಗಳು ರಾಯಗಡ ಮಹಾಭಾರತ ಪ್ರತಿನಿತ್ಯ ಜೀಜಾಬಾಯಿ ಸ್ವಾಭಿಮಾನ ನೋಡಿ ಮಕ್ಕಳ ನಿಮಗೆ ಇಲ್ಲಿರುವಂಥ ಕೀಲಿ ಪದಗಳು ನಾನು ಆಲ್ರೆಡಿ ನಿಮಗೆ ರಿವಿಷನಲ್ಲೂ ಕೂಡ ಕೊಟ್ಟು ಇದನ್ನು ನಾನು ನಿಮಗೆ ಅಭ್ಯಾಸವನ್ನು ಮಾಡಿಸಿದ್ದೆ ಹಾಗೆಯೇ ಇದನ್ನು ಪ್ರತಿನಿತ್ಯ ನೀವು ಫೈ ಫೈವ್ ವರ್ಡ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಗ್ರಾಮರ್ ಪಾಯಿಂಟ್ಸನ್ನು ನೋಡೋಣ ಸೆಕೆಂಡ್ ಮೈಂಡ್ ಪದಗಳ ಅರ್ಥ ಬರೆಯಿರಿ ಪ್ರಣಾಮ ನಮಸ್ಕಾರ ಮತ್ತು ವಂದನೆ ಸೊ ಪ್ರಣಾಮ ಅಂದರೆ ಏನು ಮಕ್ಕಳ ಇದರ ಒಂದು ಪದದ ಅರ್ಥವನ್ನು ಬರೀರಿ ಅಂತಂದರೆ ನಮಸ್ಕಾರ ಮತ್ತು ವಂದನೆ ಅಂತ ಬರಿಬೇಕು ನಿಮಗೆ ಒಂದು ಅರ್ಧ ಮಾರ್ಕ್ಸ್ಗೆ ಕೊಟ್ಟರು ಅಂತ ಅಂದ್ಕೊಳ್ಳಿ ಒಂದು ವೇಳೆ ಸೊ ನೀವೇನು ಬರಿಬೇಕು ಪ್ರಣಾಮ ಸೊ ಇವೆರಡೂ ಕೂಡ ಬರಿಬೋದು ಅಥವಾ ಒಂದಾದರೂ ಬರಿಬೋದು ಸೊ ಇದರ ಒಂದು ಅರ್ಥ ನಮಸ್ಕಾರ ಮತ್ತು ವಂದನೆ ಗದ್ದಿಗೆ ಅಂದರೆ ಪೀಠ ಅಂತಿಮ ಕೊನೆ ಉನ್ನತಿ ಅಂದರೆ ಹಿರಿಮೆ ಏಳಿಗೆ ಸೊ ಉನ್ನತಿ ಅಂದರೆ ನೆನಪಿಟ್ಕೊಳ್ಳಿ ಇರಿಮೆ ಏಳಿಗೆ ಮುಕುಟ ಅಂದರೆ ಕಿರೀಟ ನಂತರ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಹಾರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಇದೆ ಸೊ ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಇದೆ ಅನ್ನೋದನ್ನ ಆರಿಸಿ ಬರಿಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಕೊಟ್ಟಿದರ ಒಂದು ಒಂದು ಫಸ್ಟ್ ಮೊದಲನೇದು ಛತ್ರಪತಿ ಶಿವಾಜಿ ತಾಯಿಯ ಹೆಸರೇನು ಇದ್ರಲ್ಲಿ ನಾವು ಕರೆಕ್ಟ್ ಆಗಿರುವಂತ ಆನ್ಸರ್ ಯಾವುದು ಜೀಜಾಬಾಯಿ ಆಲ್ರೆಡಿ ನಾವು ಇದನ್ನ ತಿಳ್ಕೊಂಡಿದೀವಿ ಅಲ್ವಾ ಮಕ್ಕಳ ಛತ್ರಪತಿ ಶಿವಾಜಿಯ ಹೆಸರೇನು ಅಂದ್ರೆ ತಾಯಿಯ ಹೆಸರು ಜೀಜಾಬಾಯಿ ಶಿವಾಜಿ ನೋಡಿ ಶಿವಾಜಿ ಅಂದ್ರೆ ಶಹಾಜಿಯವರ ತಂದೆ ಶಿವಾಜಿ ಯಾ ತಂದೆ ಯಾರು ಅಂದ್ರೆ ಶಹಾಜಿ ಜೀಜಾಬಾಯಿ ಡ್ಯಾಶ್ ಎಂಬುವನ್ನು ವಿವಾಹವಾದಳು ಎರಡನೇ ಕ್ವಶನ್ನು ಜೀಜಾಬಾಯಿ ಡ್ಯಾಶ್ ಎಂಬುವವರನ್ನು ವಿವಾಹವಾದಳು ಸೊ ಶಹಾಜಿ ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕತೆಗಳನ್ನು ಹೇಳುತ್ತಿದ್ದಳು ಅಂತ ಒಂದು ವೇಳೆ ಕೊಟ್ಟರೆ ನೀವೇನು ಬರೀಬೇಕು ಮಹಾಭಾರತ ಮತ್ತು ರಾಮಾಯಣ ಅಂತ ಹೇಳಿ ಬರಿಬೇಕಾಗುತ್ತೆ ಕತೆಗಳು ಕೂಡಲೇ ಮೈಂಡಲ್ಲಿ ಇಟ್ಕೊಂಬಿಡಿ ಮಹಾಭಾರತ ರಾಮಾಯಣ ಸೊ ಹಾಗಾದರೆ ಜೀಜಾಬಾಯಿಯ ಒಂದು ಗಂಡನ ಹೆಸರು ಏನು ಅಂತಂದರೆ ಶಹಾಜಿ ಅಂದರೆ ಶಿವಾಜಿಯ ತಂದೆಯ ಹೆಸರು ಶಹಾಜಿ ಶಿವಾಜಿಯ ಪಟ್ಟಾಭಿಷೇಕವು ಡ್ಯಾಶ್ ನಡೆಯಿತು ಇದು ಕೂಡ ನೆನಪಲ್ಲಿ ಇಟ್ಕೊಬೇಕು ಮಕ್ಕಳ ಮರಿಬಾರ್ದು ಶಿವಾಜಿಯ ಪಟ್ಟಾಭಿಷೇಕ ಅಂತಂದರೆ ಸೊ ರಾಯಗಡದಲ್ಲಿ ನಡೆಯಿತು ಸೊ ನೆನಪಿಟ್ಕೊಳ್ಳಿ ರಾಯಗಡ ಎಲ್ಲಿ ನಡೆಯಿತು ಅಂದರೆ ರಾಯಗಡದಲ್ಲಿ ಯಾವ ಯಾವ ಕಥೆಗಳು ಅಂತಂದರೆ ರಾಮಾಯಣ ಮತ್ತು ಮಹಾಭಾರತ ಕೊಟ್ಟಿರೋ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಮೇನ್ ಇದು ಗ್ರಾಮರ್ ಅಲ್ವಾ ಸೊ ಇದು ನೀವು ಟೆಂತ್ವರೆಗೂ ಹೋಗ್ಬೇಕಾದ್ರೂ ಕೂಡ ನೀವು ಇದು ಗ್ರಾಮರ್ ಎಲ್ಲ ಇದ್ದೇ ಇರುತ್ತೆ ಮಕ್ಕಳ ವಿರುದ್ಧಾರ್ಥಕ ಪದ ಆಗಿರ್ಬೋದು ಸಮಾನಾರ್ಥಕ ಪದ ಜೋಡಿ ನುಡಿ ಹಾಗೇನೆ ಸಮಾಸಗಳು ಅಲಂಕಾರಗಳು ಇವೆಲ್ಲ ಕೂಡ ಇರುತ್ತೆ ಬಟ್ ಇವಾಗ ನಿಮ್ಗೆ ಅದಕ್ಕೆ ಸದ್ಯಕ್ಕಿಲ್ಲ ಈಗ ನಿಮಗೆ ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಜೋಡಿ ನುಡಿಗಳು ಹಾಗೆ ಪ್ರಾಸ ಪದಗಳು ಈ ರೀತಿಯಾಗಿರುವಂತೆಲ್ಲ ನಿಮಗೆ ಇರುತ್ತೆ ಸೊ ಧೈರ್ಯ ಅಂದರೆ ಅಧೈರ್ಯ ಜಯ ಅಂದ್ರೆ ಅಪಜಯ ಅಪೋಸಿಟ್ ವರ್ಡ್ ಜಯ ಅಪಜಯ ಗೌರವ ಅಗೌರವ ನೀತಿ ಅನೀತಿ ಗೊತ್ತಾಯ್ತ ಮಕ್ಕಳ ನಂತರ ಐದನೇ ಮೇನು ಸಮನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ ಸಾಗರ ಅಂದ್ರೆ ಸಮುದ್ರ ಕಡಲು ಪುತ್ರ ಅಂದರೆ ಮಗ ಸುತ ಕುಮಾರ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ನಾನು ಆಲ್ರೆಡಿ ನಾನು ನಿಮ್ಗೆ ಇದನ್ನು ಕೂಡ ರಿವಿಷನ್ ಮಾಡಿದ್ದೀನಿ ಕ್ಲಾಸ್ ವರ್ಕ್ ಕೊಡುವಾಗ ಹೇಳಿದ್ದೀನಿ ಸೊ ಸಮಾನಾರ್ಥಕ ಪದ ಅಂದರೆ ಈಕ್ವಲ್ ವರ್ಡ್ ಇದಕ್ಕೆ ಸಮನಾಗಿರುವಂಥ ಪದ ಯಾವುದು ಪುತ್ರ ಪುತ್ರ ಅಂದರೆ ಮಗ ಸುತ ಕುಮಾರ ಸೊ ರಾಜ ಅಂದರೆ ದೊರೆ ನಾಯಕ ಯುದ್ಧ ಅಂದರೆ ಕದನ ಸಮರ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೀರಿ ಅಂತ ಇದೆ ನಾನು ಒಂದು ಸ್ವಂತ ವಾಕ್ಯನ ನಾನು ಹೇಳ್ತೀನಿ ಇದನ್ನೆಲ್ಲ ನೀವೇ ಕೂಡ ನೀವೇ ಓನಾಗಿ ಬರಿಬೇಕು ಮಕ್ಕಳ ಏನಾದರೂ ನಿಮಗೆ ಟೆಸ್ಟಿಗೆ ಬಂತು ಅಂದರೆ ನೀವೇ ಬರಿಬೇಕಾಗುತ್ತೆ ನಾನು ನೋಡಿ ಬಹುಮಾನ ಅಂತಂದರೆ ನಾನು ಶಾಲೆಯಲ್ಲಿ ಹೆಚ್ಚು ಅಂಕ ಪಡೆದಿರುವುದಕ್ಕೆ ಬಹುಮಾನವನ್ನು ಕೊಟ್ಟರು ಅಥವಾ ಇದೆಲ್ಲದೆ ನೀವೇನಾದರೂ ಕೂಡ ನಾನು ನಮ್ಮ ತಂದೆಯ ಒಂದು ಪ್ರೀತಿಯನ್ನ ಗಳಿಸಿದ್ದಕ್ಕೆ ಅಥವಾ ಅವರ ಅವರು ಹೇಳಿರುವಂಥ ಕೆಲಸವನ್ನ ಮಾಡಿದಕ್ಕೆ ನನಗೆ ನಮ್ಮ ತಂದೆಯವರು ಬಹುಮಾನವನ್ನ ಕೊಟ್ಟರು ಇವಾಗ ಗಿಫ್ಟ್ ಎಲ್ಲ ಕೊಡ್ತಾರಲ್ವಾ ಸೊ ನನ್ನ ಒಂದು ಹುಟ್ಟುಹಬ್ಬಕ್ಕೆ ನನ್ನ ಗೆಳೆಯ ಬಹುಮಾನವನ್ನ ಕೊಟ್ಟ ಅಲ್ವಾ ನಂತರ ಉದ್ಯೋಗ ನಮ್ಮ ತಂದೆಯವರು ಉದ್ಯೋಗ ಮಾಡುತ್ತಾರೆ ಗುಲಾಮಗಿರಿ ಹಿಂದೆ ಬ್ರಿಟಿಷರು ಭಾರತೀಯರನ್ನು ಗುಲಾಮರಂತೆ ಕಾಣುತ್ತಿದ್ದರು ಸೊ ವೈಭವ ಆ ಪದದ ಒಂದು ಏನಪ್ಪ ಅಂತಂದರೆ ನನ್ನ ಅಕ್ಕನ ಮದುವೆ ಅತ್ಯಂತ ವೈಭವದಿಂದ ನಡೆಯಿತು ಅಲ್ವ ಮಕ್ಕಳೇ ಆಶೀರ್ವಾದ ನೆಕ್ಸ್ಟ್ ನೋಡಿ ಐದನೇ ಪದ ಆಶೀರ್ವಾದ ಸ್ವಂತ ವಾಕ್ಯ ಮಕ್ಕಳು ತಂದೆ ತಾಯಿಯ ಆಶೀರ್ವಾದ ಪಡೆಯಬೇಕು ಇವಾಗ ನಾವೆಲ್ಲಾದರೂ ಎಕ್ಸಾಮ್ಗೆ ಹೋಗಬೇಕು ಅಂತಂದರೆ ಅಥವಾ ದೂರದ ಒಂದು ಪ್ರಯಾಣ ಮಾಡಬೇಕು ಅಂದರೆ ಅಥವಾ ಎಲ್ಲಾದರೂ ಟ್ರಿಪ್ಪನ್ನು ಹೋದಾಗ ನಾವು ತಂದೆ ತಾಯಿಯಾಗೆ ಒಂದು ಆಶೀರ್ವಾದ ಪಡ್ಕೊತೀವಲ್ವಾ ಸೊ ಹಾಗೇ ಇಲ್ಲೂ ಅಷ್ಟೇ ಮಕ್ಕಳು ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯಬೇಕು ಆಶೀರ್ವಾದ ಅಂತಂದರೆ ಸೊ ಆ ಒಂದು ಸೆಂಟೆನ್ಸ್ ಆಗುತ್ತೆ ಅಂತ ಹೇಳ್ಬೋದು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೇನ್ ಇಂಪಾರ್ಟೆಂಟ್ ಇದು ಟೂ ಟು ಮಾರ್ಕ್ಸ್ ಇರುತ್ತೆ ಮಕ್ಳ ಮಾತಾಜಿ ಅವರಿಗೆ ನನ್ನ ಪ್ರಣಾಮಗಳು ಸೊ ಮಾತಾಜಿ ಅವರಿಗೆ ನನ್ನ ಪ್ರಣಾಮಗಳು ಅಂತ ಇಲ್ಲೇ ಕ್ವಶನ್ ಇರುತ್ತೆ ಸೊ ಮೊದಲನೇದು ನೋಡಿ ಯಾರು ಅನ್ನೋದ್ರ ಜಾಗದಲ್ಲಿ ಶಿವಾಜಿಯು ಯಾರಿಗೆ ನೋಡಿ ಸೆಂಟೆನ್ಸ್ ಇರಬೇಕು ಕರೆಕ್ಟ್ ಆಗಲ್ಲಿ ಮಾತಾಜಿ ಅವರಿಗೆ ನನ್ನ ಪ್ರಣಾಮಗಳು ಯಾರು ಹೇಳಿದ್ದು ಅಂತಂದ್ರೆ ಶಿವಾಜಿಯು ಯಾರಿಗೆ ಹೇಳಿದ್ರು ಜೀಜಾಬಾಯಿಗೆ ಹೇಳಿದ ಮಾತು ಇದೇ ರೀತಿಯಾಗಿ ಬರಿಬೇಕು ಮಕ್ಕಳ ನೀವು ಶಿವಾಜಿಯು ಜೀಜಾಬಾಯಿಗೆ ಅಂತ ಬರಿಬಾರ್ದು ಸೊ ಶಿವಾಜಿಯು ಅಂತ ಫಸ್ಟ್ ಬರೆದಾದ್ಮೇಲೆ ಜೀಜಾಬಾಯಿಗೆ ಹೇಳಿದ ಮಾತು ಈ ಹೇಳಿದ ಮಾತು ಅನ್ನೋದನ್ನ ಕಂಪ್ಲೀಟ್ ಮಾಡಬೇಕು ಮಕ್ಕಳ ಇಲ್ಲಿ ಕೆ ಕೊಟ್ಟಿದಾರಲ್ವ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಇದೆ ಸೊ ಇದನ್ನು ನಾವು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಆವಾಗಲೇ ನಿಮಗೆ ಫುಲ್ ಮಾರ್ಕ್ಸು ಸಿಗುವಂಥದ್ದು ಸೊ ಶಿವಾಜಿಯು ಜೀಜಾಬಾಯಿಗೆ ಹೇಳಿದ ಮಾತು ನಂತರ ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಅಂತ ಇದೆ ಸೊ ಯಾರು ಹೇಳಿದ್ದು ಜೀಜಾಬಾಯಿಯು ಶಿವಾಜಿಗೆ ಹೇಳಿದ ಮಾತು ಬರೀ ಜೀಜಾಬಾಯಿ ಅಂತ ಬರಿಬಾರ್ದು ಸ ಅಲ್ಲಿ ಸ್ವಲ್ಪ ಏನು ಅರ್ಥಗರ್ಭಿತವಾಗಿರಬೇಕು ಅಲ್ವಾ ಮಕ್ಕಳ ಇವಾಗ ಜೀಜಾಬಾಯಿ ಶಿವಾಜಿಗೆ ಹೇಳಿದ ಮಾತು ಅಂದರೆ ಏಕವಚನ ಆಗೋಗುತ್ತೆ ಅಂದರೆ ಇಲ್ಲಿ ಶಿವ್ ಜೀಜಾಬಾಯಿಯು ಶಿವಾಜಿಗೆ ಹೇಳಿದ ಮಾತು ಈ ರೀತಿಯಾಗಿ ಹೇಳಬೇಕು ಮಕ್ಕಳ ನಂತರ ಮಕ್ಕಳ ಹತ್ತನೇ ಮೈನು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ತಾಯಿಗೆ ಮಗನು ಏನೆಂದು ಹೇಳಿದನು ಅಂತ ಇದೆ ಸೊ ತಾಯಿಗೆ ಮಗನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ಹೇಳಿದನು ಎರಡನೇ ಪ್ರಶ್ನೆ ದುರ್ಗ ಯಾರ ವಶದಲ್ಲಿತ್ತು ದುರ್ಗ ಮೊಘಲರ ವಶದಲ್ಲಿತ್ತು ಜೀಜಾಬಾಯಿಯ ತಂದೆ ಹೆಸರೇನು ನೋಡಿ ಮೂರನೇ ಪ್ರಶ್ನೆ ಜೀಜಾಬಾಯಿಯ ತಂದೆಯ ಹೆಸರೇನು ಅಂತ ಇದೆ ಸೊ ಜೀಜಾಬಾಯಿಯ ತಂದೆಯ ಹೆಸರು ಲಕೂಜಿ ಜಾಧವರಾವ್ ಐದನೇ ನಾಲ್ಕನೇ ಪ್ರಶ್ನೆ ಶಿವಾಜಿಯ ಗುರುವಿನ ಹೆಸರೇನು ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ ದಾದಾಜಿ ಕೊಂಡದೇವ ನಂತರ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ಜೀಜಾಬಾಯಿ ಶಿವಾಜಿಗೆ ಎಂಥ ಮೌಲ್ಯಗಳನ್ನು ತುಂಬಿದ್ದಳು ಜೀಜಾಬಾಯಿ ಮಗನಿಗೆ ಧೈರ್ಯ ಸ್ವಾಭಿಮಾನ ಸಾಹಸ ಸೇವೆ ತ್ಯಾಗ ಮುಂತಾದ ಮೌಲ್ಯಗಳನ್ನು ಬಾಲ್ಯದಲ್ಲಿಯೇ ತುಂಬಿದ್ದಳು ನಂತರ ಎರಡನೇ ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಶಿವಾಜಿಯ ಪಟ್ಟಾಭಿಷೇಕವು ಹೇಗೆ ನಡೆಯಿತು ಶಿವಾಜಿಯ ಪಟ್ಟಾಭಿಷೇಕವು ರಾಯಗಡದಲ್ಲಿ ನಡೆಯಿತು ಸ್ವಾಮಿ ರಾಮದಾಸರು ಬಂದು ತಮ್ಮ ಅಸ್ತದಿಂದ ಶಿವಾಜಿಗೆ ಮುಕುಟ ಧಾರಣೆ ಮಾಡಿ ಅತ್ಯಂತ ವೈಭವದಿಂದ ನಡೆಯಿತು ಮಕ್ಕಳೇ ಲಾಸ್ಟ್ ಮೇನು ಗಾದೆಗಳನ್ನು ಪೂರ್ಣಗೊಳಿಸಿ ಅಂತ ಇದೆ ಸೊ ತಾಳಿದವರು ನಾನು ಆಗಲೇ ಇದನ್ನೇ ಉತ್ತರ ಕೂಡ ಕೊಟ್ಟಿದ್ದೀನಿ ತಾಳಿದವರು ಬಾಳಿಯಾರು ಕೈ ಕೆಸರಾದರೆ ಬಾಯಿ ಮೊಸರು ಮಾತು ಬೆಳ್ಳಿ ಮೌನ ಬಂಗಾರ ಮನೆಗೆ ಮಾರಿ ಊರಿಗೆ ಉಪಕಾರಿ ಸೊ ಇಲ್ಲಿ ಇದ್ರದ್ದು ಉತ್ತರ ನಾನು ಆಲ್ರೆಡಿ ನಿಮಗೆ ನೋಡ್ಸಲ್ಲಿ ಕೊಟ್ಟಿದ್ದೀನಿ ಮಕ್ಕಳ ನೀವು ಮತ್ತೊಮ್ಮೆ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ ತಾಳಿದವರು ಬಾಳಿಯಾರು ಕೈ ಕೆಸರಾದರೆ ಬಾಯಿ ಮೊಸರು ಮಾತು ಬೆಳ್ಳಿ ಮೌನ ಬಂಗಾರ ಮನೆಗೆ ಮಾರಿ ಊರಿಗೆ ಉಪಕಾರಿ ಇವುಗಳೆಲ್ಲ ಕೂಡ ನೀವು ಅಭ್ಯಾಸವನ್ನು ಮಾಡ್ಕೊಳ್ಬೇಕಾಗುತ್ತೆ ಮಕ್ಕಳ